ಎಲ್ರಿಗೂ ನಮಸ್ಕಾರ. ಟ್ರೆಂಡಿಂಗ್ ಅಲ್ಲಿರೋ ಬಿಟ್ ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಬಿಟ್ ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಬೇರೆ ಬೇರೆ ಐತೆ, ಅದೆಷ್ಟೋ ಜನ ಒಂದೇ ಅನ್ಕೊಂಡಿದ್ರೆ. ಕ್ರಿಪ್ಟೋ ಕರೆನ್ಸಿ ಬೇರೆ ಬಿಟ್ ಕಾಯಿನ್ ಬೇರೆ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯ್ತಾ. ಸೊ ನೀವು ಮಾಡೋ ಸಬ್ಸ್ಕ್ರೈಬ್ ಮತ್ತೆ ಲೈಕು ನಮಗೆ ಇನ್ನೂ ಒಳ್ಳೆ ಒಳ್ಳೆ ಒಂದು ವಿಡಿಯೋಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಿಟ್ ಕಾಯಿನ್ ಅನ್ನೋದನ್ನ 2009ರಲ್ಲಿ ಸತೋಶಿ ನಾಕಮೊಟೊ ಅನ್ನೋರು ಪ್ರಾರಂಭ ಮಾಡ್ತಾರೆ. ಅದು ದೇಶಾದ್ಯಂತ ವರ್ಲ್ಡ್ ವೈಡ್ ಆಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದರೆ ಇತ್ತೀಚೆಗೆ ಅದು ಅವತ್ತಿಂದನೇ ಇದೆ, ಸುಮಾರು 10 ವರ್ಷದಿಂದ ಇದೆ, 10-11 ವರ್ಷದಿಂದ ಇದೆ. ಆದರೆ ಇತ್ತೀಚೆಗೆ ಇದು ಬಹಳ ಟ್ರೆಂಡಿಂಗಲ್ಲಿದೆ. ಇದು ಕೆಲವು ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ, ಇವಾಗೆಲ್ಲ ಗೊತ್ತಾಗ್ತಾ ಇದೆ ಅಷ್ಟೇ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು, ಬಿಟ್ ಕಾಯಿನ್ ಅಂದರೆ ಏನು? ಕ್ರಿಪ್ಟೋ ಕರೆನ್ಸಿಯಲ್ಲಿ ಬರೋ ಒಂದು ಪಾರ್ಟೇ ಬಿಟ್ ಕಾಯಿನ್. 6,000ಕ್ಕೂ ಜಾಸ್ತಿ ಒಂದು ಕ್ರಿಪ್ಟೋ ಕರೆನ್ಸಿ ಟೈಪ್ಸ್ ಇದ್ದಾವೆ. ಅದರಲ್ಲಿ ಒಂದು ಬಿಟ್ ಕಾಯಿನ್ ಅನ್ನೋದು. ಬಿಟ್ ಕಾಯಿನ್ ಅಂದರೆ ಒಂದು ಡಿಜಿಟಲ್ ಕರೆನ್ಸಿ ಆಯಿತಾ? ಬಿಟ್ ಕಾಯಿನ್ ಬೇರೆ, ಕ್ರಿಪ್ಟೋ ಕರೆನ್ಸಿ ಬೇರೆ. ಬಿಟ್ ಕಾಯಿನ್ ಅಂದರೆ ಒಂದು ಡಿಜಿಟಲ್ ಅಸೆಟ್ ಅಂತ ಹೇಳ್ತಾರೆ, ಡಿಜಿಟಲ್ ಕರೆನ್ಸಿ ಅಂತಲೂ ಹೇಳ್ತಾರೆ. ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡೋ ಕ್ಯಾಶ್ಗು, 100 ರೂಪಾಯಿ ನೋಟ್ ಆಗಿರ್ಬೋದು, 50 ರೂಪಾಯಿ ನೋಟ್, ಈ ಕ್ಯಾಶ್ಗು ಬಿಟ್ ಕಾಯಿನ್ಗೂ ಏನು ವ್ಯತ್ಯಾಸ ಅನ್ನೋದು ನೋಡೋದಾದರೆ, ನಮ್ಮ ಹತ್ರ ಇರೋ ಕ್ಯಾಶ್ನ ಫಿಸಿಕಲ್ ಕ್ಯಾಶ್ ಅಂತಾರೆ, ನಮ್ಮ ಹತ್ರ 100 ರೂಪಾಯಿ ನೋಟ್ ಆಗಿರ್ಬೋದು, 50 ರೂಪಾಯಿ ನೋಟ್ ಆಗಿರ್ಬೋದು, ಇದನ್ನೆಲ್ಲ ಫಿಸಿಕಲ್ ಕ್ಯಾಶ್ ಅಂತ. ಕ್ರಿಪ್ಟೋ ಕರೆನ್ಸಿನ ಒಂದು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕರಿಬೋದು. ಕ್ರಿಪ್ಟೋ ಅಂದರೆ ಹಿಡನ್, ಹಿಡನ್ ಅಂದರೆ ಒಂದು ಇಂಟ್ಯಾಂಜಿಬಲ್ ಅಂದರೆ ಮುಟ್ಟಕ್ಕಾಗದೇ ಇರೋದನ್ನ, ನೋಡೋಕ್ಕಾಗದೇ ಇರೋದನ್ನ ಒಂದು ಕ್ರಿಪ್ಟೋ ಅಂತ ಕರೀತಾರೆ. ನಾರ್ಮಲಾಗಿ ನಾವು ಯೂಸ್ ಮಾಡುವಂಥ ಕರೆನ್ಸಿ ಇಲ್ಲೇ, ಈಗ ಒಂದು 100 ರೂಪಾಯಿಯನ್ನು ಇಂಡಿಯಾಯಿಂದ ಅಮೇರಿಕಕ್ಕೆ ಕಳಿಸ್ಬೇಕು. ಸೊ ಸೆಂಡರು ಇಂಡಿಯಾಯಿಂದ ಅಮೇರಿಕಕ್ಕೆ ಕಳಿಸ್ಬಾರ ಆಯ್ತಾ, ರಿಸೀವರ್ ಅಮೇರಿಕ. ಈ ಸೆಂಡರು ಮತ್ತು ರಿಸೀವರ್ ಮಧ್ಯೆ ಇಂಟರ್ಮೀಡಿಯೇಟರ್ ಬರ್ತಾರೆ, ಅವರೇ ಬ್ಯಾಂಕು. ಸೆಂಡರು ಮತ್ತು ರಿಸೀವರ ಒಂದು ಡೀಟೇಲ್ಸನ್ನು ವೆರಿಫಿಕೇಷನ್ ಮಾಡಿ ಅದಾದಮೇಲೆ ಈ ಟ್ರಾನ್ಸಾಕ್ಷನನ್ನು ಮಾಡ್ತಾರೆ, ಸೆಂಡರಿಂದ ರಿಸೀವರ್ಗೆ ಟ್ರಾನ್ಸಾಕ್ಷನನ್ನು ಕಳಿಸ್ತಾರೆ. ಇದು ನಾರ್ಮಲಾಗಿ ನಡೆಯುವಂಥ ಒಂದು ಸಿಸ್ಟಮ್ಮು. ಆದರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇಂಟರ್ಮೀಡಿಯೇಟರ್ ಬ್ಯಾಂಕ್ ಅಂತ ಇಂಟರ್ಮೀಡಿಯೇಟರ್ ಯಾವುದು ಇರೋದಿಲ್ಲ ಆಯಿತಾ. ಒಬ್ಬ ಎ ಬಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಮಾಡ್ಬೋದು, ಅದು ಡಿಜಿಟಲ್ ರೂಪದಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. ಎಯಿಂದ ಬಿಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಇದು ಡಿಜಿಟಲ್ ಆಗಿರೋದ್ರೆ ಡಿಜಿಟಲ್ ಆಗಿ ಇದು ಸೇವ್ ಆಗುತ್ತೆ ಆಯಿತಾ. ಕ್ರಿಪ್ಟೋ ಕರೆನ್ಸಿನ ಕಳ್ಳತನ ಮಾಡೋದಲ್ಲಿ ಅಥವಾ ಹ್ಯಾಕ್ ಮಾಡೋದಲ್ಲಿ ಅಷ್ಟೊಂದು ಸುಲಭ ಅಲ್ಲ, ಯಾಕಂದರೆ ಇದರಲ್ಲಿ ಬಳಸಿರೋಂಥ ಟೆಕ್ನಾಲಜಿ ಬ್ಲಾಕ್ ಚೈನ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಡಿಜಿಟಲ್ ಆಗಿ ಒಂದು ಸೆಕ್ಯೂರಿಟಿನ ಇದರಲ್ಲಿ ಪ್ರೊವೈಡ್ ಮಾಡಿದರೆ ಇದರಲ್ಲಿ ಹ್ಯಾಕ್ ಮಾಡೋದು ಮತ್ತು ಕಳ್ಳತನ ಮಾಡೋದು ಅಷ್ಟೊಂದು ಸುಲಭ ಅಲ್ವೇ ಅಲ್ಲ. ಇನ್ನು ಬಿಟ್ ಕಾಯಿನ ಅಡ್ವಾಂಟೇಜಸ್ ನೋಡೋದಾದರೆ, ನಾರ್ಮಲಾಗಿ ನಾವು ಯೂಸ್ ಮಾಡುವಂಥ ನೋಟ್ ಆಗಿರ್ಬೋದು ಅದನ್ನೆಲ್ಲ RBI ಕಂಟ್ರೋಲ್ ಮಾಡ್ತಾ ಇತ್ತು. RBI ಅಂಡರಲ್ಲಿ ಇವೆಲ್ಲ ಕಂಟ್ರೋಲ್ ಆಗುತ್ತೆ, ಸೀಲ್ ಇರುತ್ತೆ, ಸಿಗ್ನೇಚರ್ ಇರುತ್ತೆ, ಮತ್ತು ಒಂದು ಪ್ರಿಂಟ್ ಆಗಿರೋ ಒಂದು ಇಯರ್ ಕೂಡ ಇರುತ್ತೆ. ಆದರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವುದೇ ತರಹ RBI ಥರ ಯಾವುದೇ ಒಂದು ಕಂಟ್ರೋಲ್ ಒಂದು ಯೂನಿಟ್ ಇಲ್ಲ ಅದಕ್ಕೆ ಆಯಿತಾ. ಸೊ ಯಾವುದೇ ರೀತಿಯ ಬ್ಯಾಂಕ್ ಇಲ್ಲ ಅದಕ್ಕೆ, ಮತ್ತು ಇದಕ್ಕೆ ಟ್ರಾನ್ಸಾಕ್ಷನ್ ಫೀಸ್ ಕೂಡ ಕಮ್ಮಿ ಆಯಿತಾ, ಟ್ರಾನ್ಸಾಕ್ಷನ್ಸ್ ತೀರಾ ಅಂದರೆ ತೀರಾ ಕಮ್ಮಿ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ಗೆ ಒಂದು ಲಿಮಿಟೇಷನ್ಸ್ ಇರೋದಿಲ್ಲ, ನೀವು ಎಷ್ಟು ಸರಿ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಬೋದು, ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಸೆಂಟ್ರಲ್ ಅಥಾರಿಟಿ ಅಂತ RBI ಥರ ಯಾವುದೇ ಒಂದು ಸಂಸ್ಥೆ ಇದನ್ನು ಕಂಟ್ರೋಲ್ ಮಾಡಲ್ಲ ಆಯಿತಾ. ಮತ್ತು ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನನ್ನು ಹ್ಯಾಕ್ ಮಾಡೋದು ತುಂಬ ಕಷ್ಟ. ನಾನು ಆವಾಗಲೇ ಹೇಳಿದಾಗೆ ಬ್ಲ್ಯಾಕ್ ಚೈನ್ ಅನ್ನೋ ಸಿಸ್ಟಮಲ್ಲಿ ಇದು ಟೆಕ್ನಾಲಜಿನ ಬ್ಲ್ಯಾಕ್ ಚೈನ್ ಅನ್ನೋ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಈ ಒಂದು ಸಿಸ್ಟಮ್ನ ಮಾಡಿದ್ದಾರೆ. ಅದರಿಂದ ಹ್ಯಾಕ್ ಮಾಡೋದು ತುಂಬ ತುಂಬ ಕಷ್ಟ. ಇದಿಷ್ಟು ಅಡ್ವಾಂಟೇಜಸ್ ಆಯಿತು. ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, ಈಗ ನಾವು ನಾರ್ಮಲಾಗಿ ಬ್ಯಾಂಕಲ್ಲಿ ಯಾವುದೋ ಯಾರಿಗೋ ಅಕೌಂಟ್ಗೆ ದುಡ್ಡು ಹಾಕ್ಬೇಕಾಗಿರುತ್ತೆ. ಸೊ ಮಿಸ್ ಆಗಿ ಬೇರೆ ನಾವು ಅಂದ್ಕೊಂಡಿರೋ ಅಕೌಂಟ್ಗೆ ಬದಲು ಬೇರೆ ಅಕೌಂಟ್ಗೆ ಹೋಗ್ಬಿಟ್ರೆ ಅದನ್ನು ನಾವು ಬ್ಯಾಂಕಲ್ಲಿ ಹೇಳಿ ವಾಪಸ್ ಮಾಡ್ಕೊತೀವಿ. ಆದರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಿಟ್ ಕಾಯಿನಲ್ಲಿ ಆ ಥರ ಮಾಡೋಕ್ಕೋಗಲ್ಲ. ಒಂದು ಸಾರಿ ನೀವು ತಪ್ಪಾಗಿ ಸೆಂಡ್ ಮಾಡಿರೋ ಒಂದು ಬಿಟ್ ಕಾಯಿನ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ, ರಿಕವರ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ 450 ಅಂತ ಇರೋ ಲಾಸ್ಟ್ ನಂಬರ್ಗೆ ಸೆಂಡ್ ಮಾಡೋಕ್ಕೆ ಹೋಗಿ ನೀವು 405ಗೆ ಸೆಂಡ್ ಮಾಡಿದ್ರೆ ಅಂದರೆ ವಾಪಸ್ ಪಡೆಯೋದು ತುಂಬ ಕಷ್ಟ. ಇಲ್ಲಿ ಸೆಂಡ್ ಮಾಡೋದು ಅಥವಾ ರಿಸೀವ್ ಮಾಡೋದೆಲ್ಲ ಇಲ್ಲಿ ಹೈಡ್ ಆಗಿರುತ್ತೆ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನ್ ವ್ಯಾಲ್ಯೂ ಯಾವ ಬೇಕಾದ್ರೂ ಮಿನಿಟಲ್ಲಿ ಜಾಸ್ತಿ ಆಗ್ಬೋದು, ಯಾವ ಬೇಕಾದರೂ ಮಿನಿಟಲ್ಲಿ ಕಮ್ಮಿ ಆಗ್ಬೋದು. ಸೊ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋ ಪ್ಲ್ಯಾನಲ್ಲಿ ಇದ್ದರೆ ಬಿಟ್ ಕಾಯಿನಲ್ಲಿ, ಸೊ ನೀವು ಅದ್ರ ಬಗ್ಗೆ ಪೂರ್ತಿಯಾದಂಥ ಒಂದು ಮಾಹಿತಿಯನ್ನು ಅದ್ರ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸುಮ್ಮನೆ ಬ್ಲ್ಯಾಂಕ್ ಆಗಿ ಯಾರೋ ಹೇಳಿದ್ರು ಅಂತ ಅಥವಾ ನೀವು ನಾವು ಒಂದೇ ಸರಿ 1,00,000 ಆಗ್ಬಿಡ್ತೀವಿ ಅನ್ನೋ ಆಸೆಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ದುಡ್ಡು ಕಳ್ಕೊಳೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಸರಿ ಅನಿಸಿದ್ರೆ ನೀವು ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನೋ ನನ್ನ ಸಜೆಷನ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಒಂದು ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಒಂದು ಈ ಬಿಟ್ಕಾಯಿನಲ್ಲಿ ಏನು ಅಂತ ಗೊತ್ತಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.